ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಐ ಜಿ ಚೌಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಮಿತ್ರರೇ, ನಾವು ಈ ಒಂದು ಕ್ಲಾಸಿಕ್ ಎ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ನಿಂದ ಆರಂಭವಾಗಿರುವಂಥ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೇದಿಕೆಯಲ್ಲಿ ಸಾಕಷ್ಟು ಸಾಧಕರನ್ನು ನಿಮಗೆ ಪರಿಚಯಿಸ್ತಾ ಹೋಗ್ತಾ ಇದ್ದೇವೆ, ಅವರ ಸಾಧನೆಯ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇವೆ. ಯಾಕೆಂತಂದರೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಒಬ್ಬರ ಸಾಧನೆ ಇನ್ನೊಬ್ಬರಿಗೆ ಪ್ರೇರಣೆ ಅನ್ನುವಂಥದ್ದು. ಸೊ ಎಷ್ಟೊಂದು ಜನ ಬಹಳಷ್ಟು ಕಷ್ಟದ ಹಿನ್ನೆಲೆಯಿಂದ ಬಂದವರಾಗಿರ್ತಾರೆ, ಸರ್ಕಾರಿ ಶಾಲೆಗಳಲ್ಲಿ ಕಲಿತವರಾಗಿರ್ತಾರೆ, ಅವ್ರ ಊರಲ್ಲಿ ಶಾಲೆಗಳೇ ಇರೋದಿಲ್ಲ. ಸೊ ಇಂಥ ಪರಿಸರದಿಂದ ಬಂದವರು ಕೂಡ ಇವತ್ತಿನ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಸ್ ಎಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಅಂಥ ಸಾಧಕರ ಸಾಲಿನಲ್ಲಿ ನಿಲ್ಲುವಂಥ ಮತ್ತೊಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಇತ್ತೀಚೆಗೆ ನಡೆದಿರುವಂಥ ಎಫ್ ಡಿ ಎ ಪರೀಕ್ಷೆಯಲ್ಲಿ ಎಸ್ ಎಸ್ ಅನ್ನು ಪಡೆದು ಇದೀಗ ಆ ಎಫ್ ಡಿ ಎ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವರು ಶ್ರೀಯುತ ರಮೇಶ್ ಮೇಟಿ ಅನ್ನುವಂಥವರು. ಅರಣ್ಯ ಇಲಾಖೆಗೆ ಅವರು ಎಫ್ ಡಿ ಎ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು. ಮೂಲತಃ ನಮ್ಮ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ. ಸೊ ಅವರ ಒಂದು ನಾವು ಕೌಟುಂಬಿಕ ಹಿನ್ನೆಲೆಯನ್ನು ಮತ್ತು ಅವರ ಶೈಕ್ಷಣಿಕ ಹಿನ್ನೆಲೆಯನ್ನು ಮತ್ತು ಅವರ ಸಾಧನೆಯ ಕಥೆಯನ್ನು ಕೇಳುವಂಥದ್ದು ಮಾಡೋಣ. ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕ್ಲಾಸಿಕ್ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಈ ಒಂದು ಹುದ್ದೆಗೆ ಆಯ್ಕೆಯಾದ ಸಂದರ್ಭದೊಳಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಸೊ ತಾವು ಮುಖ್ಯವಾಗಿ ಒಂದು ತಮ್ಮ ಕೌಟುಂಬಿಕ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಬೇಕು ಮತ್ತು ಆ ನಂತರದಲ್ಲಿ ತಾವು ಹೇಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿದಿರಿ ಅನ್ನುವಂಥದ್ದನ್ನು ತಿಳಿಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ, ಈಗ ನನ್ನ ಹೆಸರು ರಮೇಶ್ ಭೀಮಣ್ಣ ಮೇಟಿ ಅಂತ, ತಾಯಿ ಹೆಸರು ಶಾಂತಮ್ಮ. ನಾವು ಬಡ ಕೃಷಿಕರ ಕುಟುಂಬದಿಂದ ಬಂದಿದ್ದೇವೆ. ಈಗ ಸ್ಟಾರ್ಟಿಂಗು 1 to 5th ಊರಲ್ಲೇ ಓದಿದ್ವಿ ಸರ್. ರೈಟ್. ಮತ್ತು 2 ಕಿಲೋಮೀಟ್ರ್ ಹತ್ತಿರ ನಾಗನಟ್ಟಿಗೆ ಅಂತೇಳಿ ಗ್ರಾಮ ಐತಿ. 6th to 10th ತನಕ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಮುಗಿಸಿದ್ವಿ ಸರ್. ಮತ್ತು ನೆಕ್ಸ್ಟ್ ಬಂದುಬಿಟ್ಟು 10th ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂತು. ನಮ್ಮ ತಂದೆಯವರು ಏನಂದ್ರು ಸರ, ಎಲ್ಲ ಕೇಳ್ಕೊಂಡ್ವಿ, ಸೈನ್ಸ್ ಮಾಡ್ಬೇಕಂತ ಇದು ಮಾಡಿದ್ವಿ ಸರ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾನು ಯಾದಗಿರಿ ಮಾಡ್ತೀನಿ ಸರ್, ಆರ್ಥಿಕ ಪರಿಸ್ಥಿತಿಯಿಂದ. ಅವರು ನಮ್ಮಪ್ಪವ್ರು ಏನಂದರು, ಯಾದಗಿರಿ ಆವಾಗ ಇನ್ನೂ ತಾಲೂಕಿತ್ತು ಸರ್, ಯಾದಗಿರಿ ಬೇಡಪ್ಪ, ಡಿಸ್ಟಿಕ್ ಲೆವೆಲ್ ಆದರೆ ಚೆನ್ನಾಗಿರುತ್ತಾ ಅಂಥೇಳಿ. ಆರ್ಥಿಕ ಎಷ್ಟೇ ಆರ್ಥಿಕ ಪರಿಸ್ಥಿತಿ ಇದ್ದರೂ ಕೂಡ ಸಾಲ ಮಾಡಿ ಆದರೂ ಕೂಡ ನಾನು ಸೈನ್ಸೇ ಮಾಡಿಸ್ಬೇಕು, ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲೇ ಮಾಡಿಸ್ಬೇಕಂತೇಳಿ ಗುಲ್ಬರ್ಗ ಸೈನ್ಸ್ ಮಾಡಿದೆ ಸರ್. ಅಲ್ಲಿ ಕೂಡ ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣನಾಗಿ ಆಮೇಲೆ ಸಿ ಇ ಟಿ ಬರೆದಿವಿ ಸರ್. ಸಿ ಇ ಟಿ ಬರೆದು ಒಳ್ಳೆ ರ್ಯಾಂಕಿಂಗ್ ಬಂತು. ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಮುಗಿಸಿದ್ದೇನೆ, ಅದು ಕೂಡ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದ್ದೇನೆ. ಆದರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದದ್ದು ಹೇಗಪ್ಪ ಅಂದರೆ, ನಾವು ಇಂಜಿನಿಯರಿಂಗಲ್ಲಿ ಯಾವುದರ ಕಂಪ್ನಿಗೆ ಜಾಯ್ನ್ ಆಗಿದ್ದೀವಿ ಅಂದ್ರೆ ಸರ್, ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬರೋಕ್ಕೆ ಆಗ್ತದಿಲ್ಲೇನೋ. ಅದಕ್ಕೋಸ್ಕರ ನಾನು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಅದು ಮುಗಿದ ತಕ್ಷಣ ಆದ್ರೆ ನಾ ಕಂಪ್ನಿಗೆ ಹೋಗೋಕೆ ಟ್ರೈನು ಮಾಡಿಲ್ಲ. ಮಾಡಿದರೆ ಸಿಕ್ಕಿದರೆ ಇಂಥ ಅನುಭವನೂ ಕೂಡ ಸಿಗ್ತದಲ್ಲ ನನಗೆ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಾರ್ವಜನಿಕರಿಗೆ ಪಬ್ಲಿಕ್ಗೋಸ್ಕರ ನಾನು ದುಡಿಯೋದು ಅಂಥೇಳಿ ನಾನು ಪಬ್ಲಿಕ್ ಸರ್ವೀಸಿಗೆ ಬಂದಿದ್ದೇನೆ. ಪಬ್ಲಿಕ್ಕಲ್ಲಿ ಈಗ ನೆಕ್ಸ್ಟು ನಾನು ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಫಸ್ಟಿಗೆ 2014 ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು ಸರ್. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ಕೂಡಲೇ ಎಮ್ ಟೆಕ್ ಮಾಡಬೇಕಂತ ಪಿ ಜಿ ಸಿ ಟಿ ಎಕ್ಸಾಮ್ ಬರ್ತೀವಿ ಸರ್. ಪಿ ಜಿ ಸಿ ಟಿ ಎಕ್ಸಾಮ್ ಆದ ತಕ್ಷಣ ನಂದು ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ಲು, ಇಲ್ಲಿ ಪಿ ಜಿ ಸಿ ಟಿಯಲ್ಲಿ ಸಿಕ್ಕಿದ್ದು ನ್ಯಾನೋ ಸೈನ್ಸ್ ಮತ್ತು ರೋಬೋಟಿಕ್ಸ್ ಅಂತೇಳಿ. ಇದು ನನ್ನ ಓದಿದ್ದಕ್ಕೆ ಇದಕ್ಕೆ ಸಂಬಂಧಿರ ಇಲ್ಲ ಅಂತೇಳಿ ಎಮ್ ಟೆಕ್ ಬೇಡ ಅಂತೇಳಿ ಬಿಟ್ಟಿವಿ ಸರ್. ಎಮ್ ಟೆಕ್ ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಸಜೆಷನ್ ಏನು ಮಾಡಿದರು, 2 ವರ್ಷ ಎಮ್ ಟೆಕ್ ಮಾಡೋದೇ, ಕಾಂಪಿಟೇಟಿವ್ ಫೀಲ್ಡಿಗೆ ತಯಾರು ಮಾಡು, ಆದಷ್ಟು ಚೆನ್ನಾಗಾಗುತ್ತೆ ಅಂತೇಳಿ ಹೇಳಿದ್ರು ಸರ್. ಅದು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ್ವಿ.
ಫಸ್ಟಿಗೆ ಬೆಂಗಳೂರಲ್ಲಿ ನಮ್ಮ ಫ್ರೆಂಡು ಓದ್ತಾ ಇದ್ರು ಕಾಂಪಿಟೇಟಿವ್ ಫೀಲ್ಡಿಗೆ ಓದ್ತಾ ಇದ್ರು ಸರ. ಅವ್ರ ಹತ್ರ ಓದಿವಿ, ಅವ್ರ ಹತ್ರ ಹೋಗೋಣ ಎಲ್ಲ ಹೇಳಿದ್ರು ಸರ ಈ ಥರ ಮಾಡ್ಬೇಕು ಅಂತೇಳಿ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿದ್ದೀವಲ್ಲ ಸರ, ಕಾಂಪಿಟೇಟಿವ್ ಫೀಲ್ಡು ನಮ್ಗೆ ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ ಸರ್. ಗೊತ್ತಾಗಲಿಲ್ಲ ಅಂದ ತಕ್ಷಣ ಏನು ಮಾಡಿದ್ವಿ ಸರ, ಮತ್ತು ಬೆಂಗಳೂರಿಂದ ಮತ್ತು ಊರಿಗೆ ಬಂದ್ವಿ ಸರ್. ಊರಿಗೆ ಬಂದು ಏನು ಮಾಡಿದ್ವಿ ಸರ, 2 ವರ್ಷ ವೇಸ್ಟ್ ಮಾಡಿವಿ ಸರ್. ಅಂದ್ರೆ ವೇಸ್ಟ್ ಮಾಡಿವಿ ಅಂದ್ರೆ ಏನು, ಕಾಂಪಿಟೇಟಿವ್ ಫೀಲ್ಡ್ ಬಿಟ್ಬಿಟ್ವಿ ಸರ್. ಕಾಂಪಿಟೇಟಿವ್ ಫೀಲ್ಡ್ ಬಿಟ್ಬಿಟ್ಟು ಹೊಲ ಮನೆ ಕೆಲಸ ಮಾಡೋಕ್ಕಿರ್ತೀವಿ ಸರ್. ಮನೆಯಲ್ಲಿ ಏನಂದ್ರೆ ಇಷ್ಟು ಓದಿನೂ ಹೊಲ ಮನೆ ಮಾಡೋದನು ಬೇಡ, ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಂತೇಳಿ ನಮ್ಮ ಕಾಕೋರಿ ಹೆಲ್ಪ್ ಮಾಡಿದ್ದು ಎಲ್ಲಪ್ಪ ಅಂತೇಳಿ, ಮತ್ತು ನಮ್ಮ ಶಿವಶರಣ ಮಾಮ ಅಂತೇಳಿ ಸರ್, ಅವರು ಸಜೆಷನ್ ಕೊಟ್ಟದ್ದು, ನೋಡಪ್ಪ ಚೆನ್ನಾಗಿ ಹೋಗಿ ಧಾರವಾಡಕ್ಕೆ ಹೋಗಿ ಓದು. ಆರ್ಥಿಕ ಸಹಾಯ ಮಾಡಿದ್ದು ನಮ್ಮ ದೊಡ್ಡಪ್ಪ ಹಣಮಂತ ಅಂತೇಳಿ ದೊಡ್ಡಪ್ಪ ಇದ್ದರು ಸರ್, ಅವರು ಆರ್ಥಿಕ ಸಹಾಯ ಮಾಡಿದರು ಸರ್. ಅವಾಗೇನು ಧಾರವಾಡಕ್ಕೆ ಬಂದು ಓದಿದ್ವಿ ಸರ್. ಮತ್ತು ಧಾರವಾಡಕ್ಕೆ ಬಂದು ಓದಿದ ತಕ್ಷಣ ರವಿ ನಾಯ್ಕರ್ ಸರ್ ಸಿಕ್ಕರು ಸರ್. ಅವರು ಸಜೆಷನ್ ಕ್ಲಾಸಿಕಲ್ಲಿ ಮಾಡಲ್ ಟೆಸ್ಟ್ಗಳು ಇರ್ತಾವೆ, ಅವನು ಚೆನ್ನಾಗಿ ಮಾಡು. ಮತ್ತು ಸ್ಫೂರ್ತಿ ಕೂಡ ಓದಿದ್ದೀನಿ ಸರ್, ಮ್ಯಾಗ್ಝೀನಲ್ಲಿ ಮ್ಯಾಗ್ಝೀನ್ ಓದಿನಿ ಸರ್. ಮತ್ತು ಈಗ 2016 ಫೆಬ್ರವರಿ ಮಂತಲ್ಲಿ ನಮ್ಮದು ಆ್ಯಕ್ಚುಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು ಸರ್. ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಮತ್ತಿಲ್ಲಿ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅದಿದಾದ ತಕ್ಷಣ ವಿದ್ಯಾಕೇಂದ್ರ ಅಂತೇಳಿ 10th ಮತ್ತು ಸೆಕೆಂಡರಿಗೆ ಕೋಚಿಂಗ್ ಕ್ಲಾಸ್ ಹೇಳ್ತಾರೆ ಸರ್. ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ, ಅಂದ್ರೆ ಅಡ್ಮಿಷನ್ ತೊಗೊಳ್ಳೋದು ಅಷ್ಟೇ, ಹುಡುಗರಿಗೆ ಅಟೆಂಡೆನ್ಸ್ ತೊಗೋದು ಅಷ್ಟೇ ಮಾಡಿ ಇಲ್ಲಿ ಅದನ್ನು ಅದಿದು ನಮ್ಮ ಅದಿದೇನು ಸರ್ ಕಾಂಪಿಟೇಟಿವ್ ಫೀಲ್ಡಿಗೆ ಯೂಸ್ ಆಗಂಗೆ ಅಲ್ಲೇ ಓದೋದು, ಮತ್ತು ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಓದಿದ್ವಿ ಸರ್. ಅದಾದ ತಕ್ಷಣ ಮತ್ತು ಯಾದಗಿರಿಗೆ ಓದಿವಿ ಸರ್. ಯಾದಗಿರಿಗೆ ಹೋಗಿ ಅಲ್ಲಿ ಒಂದು ರೂಮ್ ಮಾಡಿ, ಸ್ವಂತ ರೂಮ್ ಮಾಡಿ, ಓನ್ ಫುಡ್ ಪ್ರಿಪೇರ್ ಮಾಡಿ ರೂಮ್ ಇಡಿದ್ವಿ ಸರ್. ಅಲ್ಲಿ ಅಲ್ಲಿನ ಕೂಡ ಮ್ಯಾಗ್ಝೀನ್ ಕಂಟಿನ್ಯೂ, ಸ್ಪರ್ಧಾ ಸ್ಫೂರ್ತಿ ಆಗಲಿ ಯಾವುದೇ ಒಂದು ಬೇರೆ ಮ್ಯಾಗ್ಝೀನ್ ಆಗಲಿ, ಸ್ಪರ್ಧಾ ಸ್ಫೂರ್ತಿ ನನಗೆ ಭಾಳ ಇದು ಸ್ಪರ್ಧಾ ಸ್ಫೂರ್ತಿ ಅದು ಹೆಸರಲ್ಲೇ ಐತಿ, ಸ್ಪರ್ಧಾ ಜಗತ್ತಿನಲ್ಲಿ ಸ್ಫೂರ್ತಿ ತುಂಬುವ ಸ್ಪರ್ಧಾ ಸ್ಫೂರ್ತಿ ಥರ ಆ ಥರ ಐತಿ ಸರ. ಮತ್ತು 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರ್ ಮತ್ತು ಎಕ್ಸೈಸ್ ಗಾರ್ಡ್ ಕೂಡ ಬಿಟ್ರು ಸರ್. 2017 ಮೇಯಲ್ಲಿ ಎಕ್ಸಾಮ್ ಇತ್ತು. ಎಕ್ಸೈಸ್ ಗಾರ್ಡು 214.5 ಏನು ಆಯ್ತು ಸರ್, 1:2 ಅಲ್ಲಿ ಬಂತು. ಮೆಡಿಕಲ್ನ ಆಯಿತು, ಮತ್ತು ಎಲ್ಲ ಮೆಡಿಕಲ್ ಟೆಸ್ಟ್ ಆಯಿತು, ಎಲ್ಲ ಆಯ್ತು ಸರ್. 1:1 ಹೋಯ್ತು ಸರ್, ಅದೇನು ಬೇಜಾರಾಗಲಿಲ್ಲ. ಮತ್ತು ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ನೆಕ್ಸ್ಟ್ ಕೇಸ್ ಕಾನ್ಫರ್ಮ್ ಆಯ್ತು ಸರ್. 2017 August 20 ಪ್ರಿಲಿಮ್ಸ್ ಎಕ್ಸಾಮ್ ಇತ್ತು ಸರ್. ಪ್ರಿಲಿಮ್ಸ್ ಎಕ್ಸಾಮ್ August 20 ಈಗ ನಾನು ಪ್ರಿಲಿಮ್ಸಿಗೆ ಓದಿದ್ದು ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝೀನ್ ಓದಿನಿ ಸರ್, ಎಲ್ಲ ಸ್ಟೇಟ್ ಲೆವೆಲ್ ಬುಕ್ಸ್ ಓದಿದ್ದೀನಿ ಸರ್, ಎಲ್ಲ ಓದಿ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಸರ್. ಪ್ರಿಲಿಮ್ಸ್ ಕ್ಲಿಯರ್ ಆದ ತಕ್ಷಣ 3 ಗ್ಯಾಪ್ ಇತ್ತು ಸರ್. December 16 ಇತ್ತು ಸರ್ ಎಕ್ಸಾಮ್ ಮೇನ್ಸ್. ಅವಾಗ ಏನು ಮಾಡಿದ್ವಿ ಸರ್, ಆಗಸ್ಟಲ್ಲಿ ಎಕ್ಸಾಮ್ ಮುಗಿತಲ್ಲ ಸರ್, September 1 FDA 2017 ನೋಟಿಫಿಕೇಷನ್ ಆಯ್ತು ಸರ್. ಈಗ ಪ್ರಿಲಿಮ್ಸ್ KS ಆಯ್ತಲ್ಲ ಸರ್, ಫಸ್ಟ್ ಅಟೆಂಪ್ಟಪ್ಪ ನಮ್ಮದೇನು KS ಆಗುತ್ತಾ ಆ ಥರ ಮನೋಭಾವನೆ ಇತ್ತು ಸರ್. ಮನೋಭಾವನೆ ಇತ್ತು, ಆದರೂ ಕೂಡ ಒಂದು ಬ್ಯಾಕಪ್ಪಿಗೆ ಇರ್ಬೇಕಪ್ಪ, ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಹಿಂಗೆ ಐತಿ, ಆದರೆ ಏನು ಮಾಡೋದು ನಾವು ಬ್ಯಾಕಪ್ಪಿಗೆ ಅಂತ ಒಂದು ಹೇಳಿ ಇಟ್ಕೋಬೇಕಂತೇಳಿ FDA KS ಮೇನ್ಸಿಗೆ ಒತ್ತು ಕೊಟ್ಟಿವಿ ಸರ್. ಆದ್ರೂ FDA ಸ್ವಲ್ಪ ಫೋಕಸ್ಸನ್ನು ಕೂಡ ಮಾಡಿದ್ವಿ ಸರ್. ಮತ್ತು KS ಬಂದುಬಿಟ್ಟು ಮೇನ್ಸ್ ನಂದು ಆಪ್ಷನಲ್ ಪೇಪರು ಕನ್ನಡ ಸರ್, ಕನ್ನಡ ಲಿಟ್ರೇಚರ್ ಸರ. ಹಿಂಗಾಗಿ FDA ಪೇಪರಲ್ಲಿ ಕನ್ನಡ ಸ್ಕೋರ್ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಅನುಕೂಲ ಆಯ್ತು ಸರ್. 178 ಬಂದಿದ್ದೆ ಸರ್. ಆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ಲಿಂದ ಬಂದು ಕನ್ನಡ ಮಾಡೀನಿ, ಅದು ನನಗೆ ಹೆಮ್ಮೆ ಆಯ್ತು ಸರ್. ಮತ್ತು ಈ ಥರ ಅವಕಾಶ ಸಿಕ್ಕಿದ್ದು ಸಾಧನೆ ಮಾಡಿದೆ ನಂತರ. ಈಗ ನಾವು ಬೇರೆಯವರು ಯಾರಾದರೂ ನಿಮ್ಮ ಜೊತೆ ಕುಂತು ಈ ಥರ ಮಾಡಲಿಕ್ಕೆ ಆಗಲ್ಲ ಸರ್. ಈಗ ಈ ಥರ ಸಿಕ್ಕಿದ್ದು ನಾನು ಸಾಧನೆ ಮಾಡಿದೆ, ಅದೇನು ದೊಡ್ಡ ಸಾಧನೆ ಅಲ್ಲ ಸರ್, ಇದೊಂದು ಸಣ್ಣ ಅಚೀವ್ಮೆಂಟ್ ಅಂತ ಹೇಳ್ತೀನಿ ಸರ್. ಮತ್ತು ಸರ್ ಈಗ 2017 KS ಮೇನ್ಸ್ ಬರೆದಿವಿ ಸರ್. ಮೇನ್ಸಿಗೆ ತುಂಬ ಹೆಲ್ಪ್ ಆಗಿದ್ದು ಸ್ಪರ್ಧಾ ಸ್ಫೂರ್ತಿ. 2017 January-August ತೊಗೊಂಡಿದ್ದೀವಿ ಸರ್. ಆಗಸ್ಟ್ದಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ರೀ ಸರ, ಈಗ ಎಸ್ಎ ರೈಟಿಂಗಲ್ಲಿ ಮೇನ್ಸಲ್ಲಿ
ಗಡಿ ವಿವಾದಗಳು ರೀ, ಭಾರತ ದೇಶದ ಸುತ್ತಮುತ್ತಲಿರುವ ದೇಶಗಳ ಗಡಿ ವಿವಾದಗಳ ಬಗ್ಗೆ ಬರೆಯಿರಂದಾಗ ಡೋಕ್ಲಾಮ್ ವಿಷಯ ಆಗಿರ್ಬೋದು ಸರ, ಒನ್ ಬೆಲ್ಟ್ ಒನ್ ರೋಡ್ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿದಾಗ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯನಂದ್ರಿ ಸರ. ಈಗ ನಾವು ಗಡಿ ವಿವಾದಗಳು ಅಂತ ಬಂದ್ರೆ ಪಾಕಿಸ್ತಾನ ಮೇನ್ ಚೀನಾ ಅದನ್ನೇ ಸುತ್ತಲೂ ಅದು ಸ್ಪರ್ಧಾ ಸ್ಫೂರ್ತಿದ 137 ಬಂದಿದೆ ಸರ್, ಎಸೆ ರೈಟಿಂಗ್ದಲ್ಲಿ 137 ಬಂದಿದೆ ಸರ್, ಚೆನ್ನಾಗಾಯ್ತು ಸರ. ಮೇನ್ಸ್ ಆಗಲಿಲ್ಲ, ಮೇನ್ಸ್ ಟೋಟಲ್ ಸ್ಕೋರು 635 ಆಗಿದೆ, ಮೇನ್ಸ್ ಆಗಲಿಲ್ಲ ಅಂತ ಬೇಜಾರಿಲ್ಲ. ಅದು ಓದಿದ್ದು ಎಫ್ ಡಿಗೆ ಯೂಸ್ ಆಯ್ತು ಸರ್, ಎಫ್ ಡಿಗೆ ಯೂಸ್ ಆಗಿ ಎಫ್ ಡಿ ಎ ಕೂಡ ಆಯಿತು, ಎಸ್ ಡಿ ಎ ಕೂಡ ಆಯಿತು 2017 ಚೆನ್ನಾಗಿ ಮಾಡಿದ್ದೀವಿ ಸರ, ಕೆ ಎಸ್ ಮಾಡ್ಬೇಕಂತ ಐತಿ ಸರ. ವೆರಿ ನೈಸ್ ರಮೇಶ್ ಜಿ. ಈಗ ಎಫ್ ಡಿ ಎ ಅನ್ನುವಂಥ ಪರೀಕ್ಷೆ ಬಂದಾಗ, ಯಾಕಂದ್ರೆ ಶಾರ್ಟ್ಲಿ ಮತ್ತೆ ಇವಾಗ ಆ ಪರೀಕ್ಷೆ ನಡೆಯೋದಿದೆ, ಸೊ ಆ ಪರೀಕ್ಷೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ನಾವು ನೋಡೋ ಹಾಗೆ ಎರಡು ಪತ್ರಿಕೆಗಳಿದ್ದಾವೆ, ಒಂದು ಪತ್ರಿಕೆ ಸಾಮಾನ್ಯ ಜ್ಞಾನ ಅಂತಿದ್ರೆ ಇನ್ನೊಂದು ಪತ್ರಿಕೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಅಂತ ತಗೊಳ್ಬಹುದಾದದ್ದು, ಬಟ್ ಬಹುತೇಕರು ಕನ್ನಡಿಗರೆಲ್ಲ ಸಾಮಾನ್ಯ ಕನ್ನಡ ಅಂತ ತಗೋತಾರೆ. ಓಕೆ, ಈ ಎರಡು ಪತ್ರಿಕೆಗಳ ಪೈಕಿ ಪತ್ರಿಕೆ ಒಂದು ಅಂದ್ರೆ ಸಾಮಾನ್ಯ ಜ್ಞಾನ ಅಂತ ಏನ್ ಬರ್ತದೆ, ಸೊ ಅದಕ್ಕಾಗಿ ಸ್ಪೆಸಿಫಿಕ್ ಆಗಿ ನಿಮ್ಮ ಸಿದ್ಧತೆ ಹೇಗಿತ್ತು ಅನ್ನುವಂಥದ್ದನ್ನು ನಮ್ಮ ಕೇಳುಗರಿಗೆ ತಿಳಿಸುವಂಥದ್ದನ್ನು. ಎಫ್ ಟಿಯಲ್ಲಿ ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಅಂತೇಳಿ ಎರಡು ಪೇಪರ್ ಬರ್ತಾವೆ, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಯಾವುದಾದ್ರೂ ತೊಗೋಬೋದು. ನಾನು ತೊಗೊಂಡಿದ್ದು ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಅಂತೇಳಿ. ಸಾಮಾನ್ಯ ಜ್ಞಾನ ಹೇಗೆ ಪ್ರಿಪೇರ್ ಮಾಡಿದ್ವಿ ಅಂದ್ರೆ, ಈಗ ಯಾವುದೇ ಇರ್ಬೋದು, ಈಗ ಜಿ ಕೆ ಸಂಬಂಧಪಟ್ಟಿದ್ದು ಜಿ ಕೆ ಇಂತಲ್ಲೇ ಕೇಳ್ತಾನಂತಿಲ್ಲ. ಎಲ್ಲ ಓದುಗರಿಗೆ ನಾ ಹೇಳೋ ಸಜೆಷನ್ ಹೇಳೋದೇನಂದ್ರೆ, ಸಾಮಾನ್ಯ ಜ್ಞಾನದಲ್ಲಿ ಮಿನಿಮಮ್ಮು ಎಫ್ ಡಿ ಎಗೆ 100% ಅಂತ ಆಗೋಲ್ಲ, ಒಂದು 70-75 ನಿಯರ್ ಮಾಡಿದ್ರೆ ಒಳ್ಳೆ ಸ್ಕೋರು ಕೆ ಪಿ ಎಸ್ ಸಿದಲ್ಲಿ, ಕೆ ಪಿ ಎಸ್ ಸಿದಲ್ಲಿ ಒಳ್ಳೆ ಸ್ಕೋರು. ಇನ್ನು ಸಾಮಾನ್ಯ ಕನ್ನಡ ಬಂದುಬಿಟ್ರೆ ಅದೊಂದು 85+ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಯಾಕಂದ್ರೆ ಎರಡು ಒಟ್ಟೊಟ್ಟಿಗೆ 160 ಅಬೋವ್ ಇದ್ದರೆ ನೀವು ಚೆನ್ನಾಗಿ ಸ್ಕೋರ್ ಆಗುತ್ತೆ, ಜಿ ಎಮ್ಮಲ್ಲೇ ಆಗುತ್ತೆ. ಈ ಎಚ್ ಕೆ ನಾನ್ ಎಚ್ ಕೆ ಇವೆಲ್ಲ ತಲೆಗೆ ಇಟ್ಕೋಬೇಡ್ರಿ, ಜಿ ಎಮ್ಮಲ್ಲೇ ಕಾಂಪಿಟೇಷನ್ ಮಾಡಿರಿ, ಚೆನ್ನಾಗಿ ಆಗುತ್ತೆ. ಮತ್ತು ಈಗ ನಾನು ಜಿ ಕೆ ಸಂಬಂಧಪಟ್ಟದ್ದು ಏನು ಓದಿನ ಅಂದ್ರೆ, ಒಂದು ಕರೆಂಟ್ ಅಫೇರ್ಸಿಗೆ ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನ್ ಆಗಿರ್ಬೋದು, ಜಿ ಕೆ ಟುಡೇ ಓದಿನಿ, ಮತ್ತು ಎಲ್ಲನೂ ಯೂಸ್ ಆಗ್ಯಾವ. ಮತ್ತು ಸಾಮಾನ್ಯ ಕರೆಂಟ್ ಅಫೇರ್ಸ್ ಈಗ ನೋಡಿರಿ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿದ್ದಾರಂದ್ರಿ, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸು ಇವು ಮೇನ್ ಇಂಪಾರ್ಟೆಂಟ್. ಮೆಂಟಲ್ ಎಬಿಲಿಟಿ ಈಗ ನೋಡಿರಿ, ನಾವು ಆರ್ಟ್ಸ್ ಸ್ಟೂಡೆಂಟಾಗಿ ಇತಿಹಾಸ ಓದ್ತಿರ್ತೀವಿ ಸರ್, ಇತಿಹಾಸ ಅದನ್ನು ಈಸಿಯಾಗಿರುತ್ತೆ, ಮಿನಿಮಮ್ 10 ಕ್ವಶನ್ ಬಂದು ಅಂತ ಇಟ್ಕೋರಿ, 8 ಕ್ವಶನ್ ಸರಳವಾಗಿ ಬಿಡಿಸಿಬಿಡ್ತೀವಿ ಸರ್. ಜಿಯೋಗ್ರಫಿ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ, ಇತಿಹಾಸ ಆಗಲಿ, ಇವು ಆಲ್ಮೋಸ್ಟ್ ನಮ್ಗೆ ಓದಿದ ಸಬ್ಜೆಕ್ಟ್ಗಳು ಅರ್ಥನೇ ಆಗ್ತಿರ್ತಾವೆ. ನಾವು ಎದರಲ್ಲಿ ವೀಕ್ ಅದೀವಿ, ಸಾಮಾನ್ಯ ಇದು ವಿಜ್ಞಾನ ತಗೋ, ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಲಿ, ಮೆಂಟಲ್ ಎಬಿಲಿಟಿ ಅಲ್ಲಿ ವೀಕ್ ಇದ್ದೀವಿ ಅಂದ್ರೆ, ಈಗ ಒಂದು 10 ಕ್ವಶನ್ ಬಂದವಪ್ಪ, ಅದರಲ್ಲಿ ಒಂದು 2-3 ಬಿಡಿಸ್ತಿರ್ತೀವಿ, 7 ರಾಂಗ್ ಆತಿರ್ತಾವೆ. ನಾವು ಇಲ್ಲಿ ಬೇರೆ ಸಬ್ಜೆಕ್ಟ್ದಾಗ ಒಂದು 10ರದಾಗ ಒಂದು 8 ಬಿಡಿಸ್ತಿರ್ತೀವಿ, 2 ರಾಂಗ್ ಆಗ್ತಿರ್ತಾವೆ. ನಾವೇನು ಮಾಡಬೇಕು, ಜಾಸ್ತಿ ಫೋಕಸ್ ಎದ್ರಾಗ ವೀಕ್ ಅದೀವಿ ರೀ ಅದ್ರಾಗ ಮಾಡೋಣ. ಅದ್ರಾಗ ಮಾಡಿ ಕಾಂಪಿಟೇಟಿವ್ ಫೀಲ್ಡು ಈಗ ಏನೇನು ಅಲ್ಲ, ಚೆನ್ನಾಗಿ ಸತತ ಪ್ರಯತ್ನ, ಶ್ರದ್ಧೆ, ಸಹನೆ, ಒಳ್ಳೆ ನಂಬಿಕೆ ಇಟ್ಕೊಂಡು, ಅದರ ಜೊತೆಗೆ ಆತ್ಮವಿಶ್ವಾಸ ಇಟ್ಕೊಂಡು ನೀವು ಓದಿದರೆ ಪ್ರಯತ್ನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ಜಿ ಕೆ ಕ ಕ್ಲಾಸಿಕ್ ಸಂಸ್ಥೆಯಲ್ಲಿ ಒಳ್ಳೆ ಈಗ ತಾನೇ ಸರ್ ಇಂಟರ್ವ್ಯೂ ಮಾಡೋದಕ್ಕಿಂತ ಮೊದಲು ಭೇಟಿ ಆದ್ವಿ, ಮಾತಾಡಿದರು. ಈಗ ಕ್ಲಾಸಿಕ್ ಸಂಸ್ಥೆಯಲ್ಲಿ ಯಾವ ಥರ ಅಂದ್ರೆ, ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಬಿ ಎ ಅಥವಾ ಬಿ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಯಾವ ಥರಪ್ಪ ಅಂದ್ರೆ, ಈಗ ಬಿ ಎ ಕೋರ್ಸ್ ಮಾಡೋ ಅದಿದ್ರ ಮುಖಾಂತರನೇ ಈಗ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಜಾಗೃತಿ ಕೊಡೋದು. ಅವ್ರ ಸರ್ ಅಜೆಂಡಾ ಏನಂದ್ರೆ, ಮುಂದಿನ ದಿನಮಾನಗಳಲ್ಲಿ ಬಿ ಎ ಆದ ತಕ್ಷಣನ ಸಫರ್ ಆಗಬಾರ್ದಪ್ಪ, ಸ್ಟೂಡೆಂಟಿಗೆ ಸಫರ್ ಆಗಬಾರ್ದಂತೇಳಿ ಈಗಲಿಂದನೇ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಮಾಹಿತಿ ಕೊಟ್ಕೊಂತ ಹೋದ್ರಂದ್ರೆ, ಡಿಗ್ರಿ ಮುಗಿದ ತಕ್ಷಣನ ಆಗಲಿ ಅಥವಾ ಡಿಗ್ರಿ ಒಳಗೆ 10th ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದಂತ. ಈಗ ಡಿಗ್ರಿ ಮುಗಿದ ತಕ್ಷಣ ಒಂದು 6 ತಿಂಗಳ ಅಥವಾ 1 ವರ್ಷದಲ್ಲಿ ಅವರು ಯಾವುದನ್ನು ದೊಡ್ಡ ಉದ್ಯೋಗ ಹೋಗ್ತಾರೆ. ಕ್ಲಾಸಿಕ್ ಸಂಸ್ಥೆ ಅದು ಮಾಡಿದೆ, ನನಗೆ ತುಂಬ ಸಂತೋಷ ಸರ್. ಮತ್ತೇನಂದ್ರೆ, ಈಗ
ಜನರಲ್ ನಾಲೆಜಲ್ಲಿ ಸಂವಿಧಾನ ಒಂದು ಮಿನಿಮಮ್ ಸಂವಿಧಾನ ಆಗಲಿ ಹಿಸ್ಟ್ರಿ ಆಗಲಿ ಜಿಯೋಗ್ರಫಿ ಆಗಲಿ ಇವು ಮಿನಿಮಮ್ 10 ರಿಂದ 15 ಕ್ವೆಶನ್ ಬಂದೇ ಬರ್ತವೆ ಸರ್. ಮತ್ತು ಕರೆಂಟ್ ಅಫೇರ್ಸ್ ಒಂದು ಯಾವುದನ್ನ ಒಂದು ಮ್ಯಾಗ್ಜಿನ್ ಮ್ಯಾಗ್ಜಿನ್ ಇದೇ ಮ್ಯಾಗ್ಜಿನ್ ಅಂತ ಹೇಳಲ್ಲ, ಸ್ಪರ್ಧಾ ಸ್ಫೂರ್ತಿ ಚೆನ್ನಾಗೈತಿ ಅದನ್ನು ಓದಿ. ಮತ್ತು ಅದು ಕೆಳಗಡೆ ಒಂದು 100 ಕ್ವೆಶನ್ಸ್ ಕೊಡ್ತಾರಲ್ಲ, 100 ಕ್ವೆಶನ್ಸ್ ಓದಿ, ನೀವು ಓದಿ ಅನಾಲಿಸಿಸ್ ಮಾಡಿ. ಈಗ ನಾನು ಕೂಡ ಇಲ್ಲಿ ಧಾರವಾಡ ಇರೋ ಕಾಲಕ್ಕೆ ವಾರಕ್ಕೊಮ್ಮೆ ಟೆಸ್ಟ್ ಬರ್ದೀನಿ ಸರ್ ಕ್ಲಾಸಿಕ್ ಸಂಸ್ಥೆಯಲ್ಲಿ. ಮತ್ತು ಬೇರೆ ಸಂಸ್ಥೆಯಲ್ಲಿ ಬರ್ದಿನಿ, ಬರೆದಿಲ್ಲ ಅಂತ ಹೇಳಲ್ಲ. ಆದರೆ ಕಂಪೇರ್ ಮಾಡಿದ್ರೆ ನೀವು ಕೆ ಎಸ್ ಪಿ ಎಸ್ ಐ ಬಿಡಿಸ್ತಿರಲ್ಲ, ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಿಡಿಸ್ತಿರ್ತಾರೆ ಆ ಥರ ಕ್ಲಾಸಿಕ್ ಸಂಸ್ಥೆಯಲ್ಲಿ ಕಂಡಿನಿ ಎಫೆಕ್ಟಿವ್ ಅನಿಸೋದು ನನಗೆ. ಬೇರೆ ಸಂಸ್ಥೆಯನ್ನು ಕ್ವೆಶನ್ ಪೇಪರ್ ರೆಫರ್ ಮಾಡೀನಿ, ಅವರು 50 ಮಾರ್ಕ್ಸಿಗೆ ತೆಗ್ದಾರ, ಇವರು 100 ಮಾರ್ಕ್ಸಿಗೆ ತೆಗೆದು ನಾವು ಎಕ್ಸಾಮ್ ಫೀಲ್ ಹೆಂಗಾಗುತ್ತಲ್ಲ ಆ ಥರ ಕ್ಲಾಸಿಕ್ ಸಂಸ್ಥೆ ಮಾಡಿದೆ. ನನಗದು ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಸರ. ಥ್ಯಾಂಕ್ ಯು. ಮತ್ತು ಸರ, ಈಗ ಸಾಮಾನ್ಯ ಕನ್ನಡ ಬಂದುಬಿಟ್ಟು ಸಾಮಾನ್ಯ ಕನ್ನಡದಲ್ಲಿ ಎಲ್ಲ ಕವರ್ ಮಾಡ್ತಾನೆ ಸರ. ಈಗ ಈ ನಾನು ನಿನ್ನೆ ಮಾಡಿದ್ದೀನಿ ಸರ, 2018 ಮತ್ತು 2019 ಸೇಮ್ ಪ್ಯಾಟರ್ನ್ ಸರ್, ಕನ್ನಡ ಸಾಮಾನ್ಯ ಕನ್ನಡದಾಗ ಸೇಮ್ ಪ್ಯಾಟರ್ನ್. ಈಗ 9 ಸಮಾನಾರ್ಥಕ ಕೇಳಿದ್ದಾನೆ ಸರ್, 8 ವಿರುದ್ಧಾರ್ಥಕ ಕೇಳಿದ್ದಾನೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸಾಹಿತ್ಯದಲ್ಲಿ ಒಂದು 10-15 ಕ್ವೆಶನ್ಸ್ ಕವರ್ ಮಾಡಿದ್ದಾನೆ. ಮತ್ತು ಪಿ ಕ್ಯೂ ಆರ್ ಎಸ್ ಅಂತೇಳಿ ಅವ್ನು ಹೆಂಗೆ ಸರ ಸಮಾನಾರ್ಥಕ ಪದ, ಈಗ ಸಮಾನಾರ್ಥಕ ಪದ ಅಂದರೆ ನಾ ಪ್ರಿಪ್ರೇಷನ್ ಮಾಡಿದ್ದೆ ಹೆಂಗಂದ್ರೆ ಸಮಾನಾರ್ಥಕ ಪದ. ಈಗ 6-12 ಬುಕ್ಸ್ ಓದ್ರಿ ಕನ್ನಡ ಮೀಡಿಯಮ್ ಸ್ಟೇಟ್ ಲೆವೆಲ್ ಬುಕ್ಸ್ ಓದಿ. ಮತ್ತು ರಮೇಶ್ ಇದು ಅರಳುಗುಪ್ಪೆ ಅಂತೇಳಿ ಬುಕ್ ಐತೆ ಸರ್, ಅದನ್ನು ಓದಿ. ನಾ ಸಮಾನಾರ್ಥಕ ಹೆಂಗಂದ್ರೆ ಪದಗಳ ಅರ್ಥ ಅಂತೇಳಿ ಹಿಂದೆ ಭಾಷೆ ಅಭ್ಯಾಸದಲ್ಲಿ ಇರ್ತಾವಲ್ಲ ಸರ್, ಪದಗಳ ಅರ್ಥ ಓದ್ತಿದ್ನೆ ಸರ್ ಎಲ್ಲ ಓದಿ. ನನಗೆ ಯಾವುದು ಕಠಿಣ ಅನ್ನಿಸ್ತದೆ ನೋಡು ಅದನ್ನು ಬರ್ಕೊಳ್ಳೋದು, ಅದನ್ನೇ ಬರ್ತದೆ ಸರ್. ಈಗ ಆ ಬುಕ್ದಾಗ ನೋಡಿರಿ 8 ಕ್ವೆಶನ್ಸ್ ಅಲ್ಲೇ ಅಗಡು ಅಂದ್ರೆ ಶೌರ್ಯ ರೀ ಸರ್, ಅದನ್ನು ಡೈರೆಕ್ಟಾಗಿ ಬಂದುಬಿಟ್ಟಿದೆ. ಮತ್ತು ಈಗ ಪಿ ಕ್ಯೂ ಆರ್ ಎಸ್ಸಲ್ಲಿ ಒಂದು ಸೆಂಟೆನ್ಸ್ ಸರ್, ಈಗ ಕನ್ನಡದಲ್ಲಿ ಓದ್ತಾ ಹೋದರೆ ಸೆಂಟೆನ್ಸ್ ಸಿಗ್ತಾವಲ್ಲ ಆ ಸೇಮ್ ಆ್ಯಸ್ ಇಟ್ ಈಸ್ ಎತ್ತಿಟ್ಬಿಟ್ಟನ್ರಿ ಈಗ ಆ ಥರ. ಅದಕ್ಕೆಲ್ಲ ನೀವು ಪದಗಳ ಅರ್ಥ ಈಗ ಯಾವ ನೀವು ಕಠಿಣ ಇದ್ದು ಅಂತ ಬರ್ಕೊಂತೀರಿ, ಈಜಿದ್ದು ಓದ್ಕೊಂತ ಹೋಗಿ ನೀವು ಬಿಟ್ಬಿಡ್ತೀರಿ, ಕಠಿಣ ಇದ್ದು ಬರ್ಕೊಂತ ಹೋಗೋದು. ಮತ್ತು ವಿರುದ್ಧಾರ್ಥಕ ಪದ ಯಾವ ಕಠಿಣ ಇರ್ತಾವೆ ಅವನು ಬರೀರಿ, ಸಪ್ರೇಟ್ ನೋಟ್ಸ್ ಮಾಡಿರಿ, ಚೆನ್ನಾಗಿ ಒಳ್ಳೆ ಸ್ಕೋರ್ ಆಗುತ್ತೆ ಕನ್ನಡ. ಆದರೆ ಸಾಹಿತ್ಯಕ್ಕೆ ಈಗೀಗ ಭಾಳ ಟಚ್ ಕೊಡಕತ್ತೇನೆ ಸರ್, ಸಾಹಿತ್ಯ ಕೂಡ ಮಿನಿಮಮ್ 15-20 ಕ್ವೆಶನ್ ಕವರ್ ಮಾಡಕತ್ತೇನೆ ಎಲ್ಲ. ಈಗ ರೀಸೆಂಟಾಗಿ ಕವಿಗಳ ಬಗ್ಗೆ ಯಾವುದನ್ನು ಜ್ಞಾನಪೀಠ ಅವಾರ್ಡ್ ಕೊಟ್ಟರು ಸರ್, ಅದನ್ನು ಎತ್ತಿಟ್ಕೋರಿ. ಅದನ್ನೇ ಒಂದು ವರ್ಷ ಹಿಂದಲ್ದು ಅಥವಾ ಅದರ ಹಿಂದಲ್ದು ಕವಿಗಳ ಬಗ್ಗೆ, ಈಗ ಮೊನ್ನೆ ಕೆ ಎಸ್ ಪೇಪರ್ ಬರೆದಿವಿ ಸರ್, ಜ್ಞಾನಪೀಠ ಅವಾರ್ಡನ್ನು ಕೊಟ್ಟಾರ ಹಿಂದಲ್ದು ಕೇಳ್ಯಾರ ಸರ್. ಅದಕ್ಕೋಸ್ಕರ 1 ಇಯರ್ ಕರೆಂಟ್ ಅಫೇರ್ಸ್ ಸಾಕು. ಕನ್ನಡ ಸಂಬಂಧಪಟ್ಟದ್ದಂದ್ರೆ ಒಂದು ಶಾಸನ ಬರ್ತಾವ್ರಿ, ಕನ್ನಡ ಕರ್ನಾಟಕ ಇತಿಹಾಸ ಅಂದ್ರೆ ಕನ್ನಡ ರಿಲೇಟೆಡ್ ಇತಿಹಾಸ ಸಂಬಂಧಪಟ್ಟದ್ದು ಕನ್ನಡದಲ್ಲಿ ಕವರ್ ಮಾಡ್ತಾನೆ, ಎಲ್ಲನೂ ಕವರ್ ಮಾಡ್ತಾನೆ ಸರ್. ಓಕೆ ರಮೇಶ್ ಅವರೇ, ತಾವು ತಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿದ್ರಿ, ಶೈಕ್ಷಣಿಕ ಹಿನ್ನೆಲೆಯನ್ನು ಹೇಳಿದ್ರಿ, ಸೊ ಏನೆಲ್ಲ ಆರಂಭದ ಸಿದ್ಧತೆಯನ್ನು ಮಾಡಿಕೊಂಡ್ರಿ ಅಂತ ಹೇಳಿದ್ರಿ. ಸೊ ಈ ಎಫ್ ಡಿ ಎ ಪರೀಕ್ಷೆ ಒಳಗೆ ಮುಖ್ಯವಾಗಿ ಪತ್ರಿಕೆ 1, ಪತ್ರಿಕೆ 2 ಅನ್ನುವಂಥದ್ದು ಅಂದರೆ 2 ಪತ್ರಿಕೆಗಳಿದ್ದಾವೆ. ಸೊ ಅದರಲ್ಲಿ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಅನ್ನುವಂಥದ್ದಿದೆ, ಇನ್ನೊಂದು ಸಾಮಾನ್ಯ ಕನ್ನಡ ಅನ್ನುವಂಥ ಪತ್ರಿಕೆ ಇದೆ. ಸೊ ಈ 2 ಪತ್ರಿಕೆಗಳಿಗೆ ಅಂದರೆ ಸಾಮಾನ್ಯ ಜ್ಞಾನದ ಪತ್ರಿಕೆ ಮತ್ತು ಸಾಮಾನ್ಯ ಕನ್ನಡ ಪತ್ರಿಕೆ, ಇವುಗಳಿಗೆ ತಮ್ಮ ಸಿದ್ಧತೆ ಹೇಗಿತ್ತು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವಂಥದ್ದನ್ನು ಮಾಡಿ ಸರ. ಈಗ ನಾವು ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪಂತೇಳಿ ಒಂದು ಸಜೆಷನ್ ಕೋಟ್ ಇದೆ ಸರ್. ಅದೇ ಥರ ನಾವು ಏನು ಮಾಡ್ಬೇಕಂದ್ರೆ ಈಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಈ ಏನೇ ಇರಲಿ ಸರ್, ಸಾಲ ಮಾಡಿ ಆದರೂ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರಿ ಅಂದ್ರೆ, ಈಗ 10th ಮುಗಿದ ತಕ್ಷಣ ಕ್ಲಾಸಿಕ್ ಸಂಸ್ಥೆಯಲ್ಲಿ ಒಂದು ಆಗಲೇ ಹೇಳಿದ್ನಲ್ಲ ಆ ಥರ ಸಂಸ್ಥೆ ಶುರು ಮಾಡಿದಾರಲ್ಲ, ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಲೇಬೇಕು, ಹೋಗೇ ಹೋಗ್ತೀವಿ. ಮತ್ತು ಕೆ ಎಸ್ ಅಥವಾ ಪಿ ಎಸ್ ಐ ಯಾವುದೇ ಹುದ್ದೆಯನ್ನು ಪಡೆದೇ ಪಡ್ತೀವಿ ಅಂತೇಳಿ ಹಂಬಲ ಮನಸ್ಸಿದ್ರೆ ನೀವು ಈಗಲೇ 10th ಮುಗಿದ ತಕ್ಷಣನ ಏನು ಮಾಡ್ಕೋಬೇಕು ಅಂಥೇಳಿ ನೀವು ಹೀಗೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಬಿಡ್ರಿ. ಮತ್ತು ಸರ್ ಅಂತವರು ಮತ್ತು ರವಿ ನಾಯ್ಕರ್ ಸರ್ ಅದರಲ್ಲ ಅವ್ರು ಅಂಥವ್ರು ಸಜೆಷನ್ ಒಳ್ಳೆಯ ಸಜೆಷನ್ ತೊಗೊಂಡು ಹೀಗೆ ಒಂದು ನಾ ಹೇಳ್ತೀನಲ್ರಿ ಸರ್, ಈಗ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಈಗ ಎಷ್ಟೇ ಸಂಸ್ಥೆಗಳು ಬರಲಿ ಬೇರೆವು, ಓಲ್ಡ್ ಈಸ್ ಗೋಲ್ಡ್ ಥರ ಕ್ಲಾಸಿಕ್ ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿದೆ.
ಈಗ ಚೆನ್ನಾಗಿರಲಿಲ್ಲ ಅಂದರೆ ಯಾಕೆ ಅಡ್ಮಿಷನ್ ಮಾಡ್ತಾರಪ್ಪ ಕ್ಲಾಸಿಕ್ ಸಂಸ್ಥೆಯಲ್ಲಿ? ಹಾಂ, ಚೆನ್ನಾಗಿರಲಿಲ್ಲ ಅಂದರೆ ಯಾಕೆ ಮಾಡ್ತಾರೆ? ಈಗ ಮಿನಿಮಮ್ ಎಷ್ಟು ಅಡ್ಮಿಷನ್ ಆಗಲೇಬೇಕು, ಅದಕ್ಕಿಂತ ಮೀರಿ ಕ್ಲಾಸಿಕಲ್ ಅಡ್ಮಿಷನ್ ಮಾಡ್ತಾರಂದರೆ ಏನೋ ಕ್ಲಾಸಿಕ್ ಸಂಸ್ಥೆಯಲ್ಲಿ ಇದೆ ಅಲ್ಲಿಂದ ಪಡ್ಕೊತಿದ್ದಾರೆ ಅನ್ನೋ ಮನೋಭಾವನದಿಂದ ಎಲ್ಲ ಸ್ಟೂಡೆಂಟ್ಗಳು ಆ ಕ್ಲಾಸಿಕ್ ಸಂಸ್ಥೆಯಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಅಲ್ಲಿ ಎಲ್ಲ ಸರ್ಗಳದಾಗಲಿ ಎಲ್ಲ ಟೀಚರ್ಸ್ ಫ್ಯಾಕಲ್ಟಿದು ಎಲ್ಲ ಸಜೆಷನ್ ತೊಗೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತಾರೆ ರೀ. ಈಗ ನಾ ಹೇಳೋದು ಇಷ್ಟೇ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಮೇಲೆ ಈಗ ಒಂದು ಎರಡು ಎಕ್ಸಾಮ್ ಬರೆದ ತಕ್ಷಣನ ಆಗಲ್ಲ ಸರ್. ಮತ್ತು ನೀವು ಒಂದೆರಡು ಎಕ್ಸಾಮ್ ಬರೆಯೋಣ ನಾವು ಆಗಲೇಬೇಕಂತೇನಿಲ್ಲ, ಸತತ ಪ್ರಯತ್ನ ಇರಬೇಕು, ಶ್ರದ್ಧೆ ನಂಬಿಕೆ ನಮಗೆ ಆತ್ಮವಿಶ್ವಾಸ ಇದ್ರೆ ಸತತ ಪ್ರಯತ್ನ ಮಾಡಿದ್ರೆ ಅಂದ್ರೆ ನೀವು ಯಶಸ್ಸು ಖಂಡಿತ ಅಂತಾರೆ ಸರ. ಈಗ ಒಂದು ನಂದೇ ಎಕ್ಸಾಂಪಲ್ ತೊಗೊಳ್ರಿ. ಈಗ ಫಸ್ಟಿಗೆ ಏನು ಮಾಡಿದ್ವಿ, ಎಕ್ಸೈಸ್ ಗಾರ್ಡ್ ಬರ್ತೀವಿ ಸರ್. ಎಕ್ಸೈಸ್ ಗಾರ್ಡ್ 1:2 ಆಗಿ 1:2 ಅನ್ನಲ್ಲಿ ಹೋಯ್ತು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತೊಗೊಳ್ರಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿಲ್ಲ. ಮತ್ತು ಇನ್ನೂ ಹಲವಾರು ಒಂದು 15-20 ಅಂದ್ರೆ ಸಿದ್ದರಾಮಯ್ಯನ ಸರ್ಕಾರದಾಗ 3 ಸಾರಿ SDFDA ನೋಟಿಫಿಕೇಶನ್ ಆಗಿವೆ ಸರ್. ನಾವು 2 ಸಾರಿ ಆಗಿಲ್ಲ, 3ನೇ ಸಾರಿ ಆಗಿವೆ. ಅಂದ್ರೆ ಇಂದ ಕ್ವಶನ್ ಪೇಪರ್ ಎಷ್ಟೋ ಬಿಡಿಸೀವಿ. ಮತ್ತು ಹುಡುಗರಿಗೆ ಏನು ಹೇಳ್ತೀವಿ, ಕ್ಲಾಸಿಕ್ ಸಂಸ್ಥೆ ಅಂತ ಸಂಸ್ಥೆಯಲ್ಲಿ ಕ್ವಶನ್ ಪೇಪರ್ ಅದಿದ್ದು ಮಾಡ್ತಿರ್ತಾರೆ ಸರ್. ಅಲ್ಲಿ ಒಳ್ಳೆ ವಾರಕ್ಕೊಮ್ಮೆ ಟೆಸ್ಟ್ ನಡೆಸ್ತಾರಲ್ಲ, ಅವ್ನು ನೀವು ರೆಫರ್ ಮಾಡಿ ಅಂದ್ರೆ ಒಂದಲ್ಲ ಒಂದು ಕ್ವಶನ್ ಬಂದರೆ ಈಗ ಕ್ಲಾಸಿಕ್ ಸಂಸ್ಥೆಯಲ್ಲಿ ಈಗ ಎಕ್ಸಾಮ್ ನಡೆಸಿದೀವಪ್ಪ, ಈಗ ಎಕ್ಸಾಮ್ ನಡೆಸಿದ್ರಂದ್ರೆ ಅದರಲ್ಲಿ ಒಂದು ಕ್ವಶನ್ ಬಂತಂದ್ರೆ ಅದು ಏನು ವಿಚಾರ ಮಾಡಲಾರ್ದೇ ನೀವು ಅಲ್ಲಿ ಅದಿದ್ದು ಮಾಡಿದ್ರೆ ಅಂದ್ರೆ ಟೈಮ್ ಕವರ್ ಆಗಿಬಿಡ್ತದೆ ಸರ್. ಈಗ ಪೇಪರ್ದ ಬಗ್ಗೆ ಈಗ ನಾವು ಚೆನ್ನಾಗಿ ಓದಿರ್ತೀವಿ ಸರ್, 1 ಇಯರ್ ಓದಿದ್ವಿ ಅಂತ ಇಟ್ಕೋ ಸರ್. ಈಗ ನೆಕ್ಸ್ಟ್ ಪೇಪರ್ ಇತ್ತು, ಅಲ್ಲಿ ಪೇಪರ್ ಚೆನ್ನಾಗಿ ಓದಿರ್ತೀವಿ ಸರ್, ಈ 1.5 ಅವರ್ ರೀ ಸರ್, GK ಪೇಪರ್ ಆಗಲಿ ಕನ್ನಡ ಪೇಪರ್ 1.5 ಅವರಲ್ಲಿ ಈ ಒಂದು 40-50 ಟಚ್ ಮಾಡಿವಿ ಸರ್. ಟಚ್ ಮಾಡಿ ಆಮೇಲೆ ಟೈಮ್ ಇನ್ನೊಂದು 10 ನಿಮಿಷದಲ್ಲಿ 50 ಕ್ವಶನ್ಸ್ ಅಂದ್ರೆ ಭಾಳ ಹೆವಿ ಆಗುತ್ತೆ ಸರ್. ಏನು ಮಾಡಬೇಕು, ಟೈಮ್ ಕವರ್ ಈಸ್ ಮೇನ್ ಇಂಪಾರ್ಟೆಂಟ್ ಮೊದಲು. ಯಾಕಂದ್ರೆ ಎಲ್ಲನೂ ಚೆನ್ನಾಗಿ ಓದಿರ್ತೀವಿ, ನೆಕ್ಸ್ಟ್ ಕ್ವಶನ್ಸ್ ಈಜಿ ಇರ್ತಾವೆ. ಆದರೆ ನಮ್ಗೆ ಟೈಮ್ ಕವರ್ ಮಾಡಲಿಲ್ಲ ಅಂದ್ರೆ ಅವು ಈಜಿದ್ದು ಬಿಟ್ಟು ಈ ಒಂದು 60 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ವಿ ಅಂತ ಇಟ್ಕೋ ಸರ್. 60-60 100% ಇರೋಲ್ಲ, ಒಂದು 5-10 ರಾಂಗ್ ಆಗೋ ಸಾಧ್ಯತೆ ಇರ್ತದೆ ಸರ್. ಈಗ 60ದಾಗ ಒಂದು 10 ರಾಂಗ್ ಅದು ಅಂದ್ರೆ 50 ಆಗುತ್ತೆ ಸ್ಕೋರ್, ನಾವು ಫುಲ್ ಹೊರಗ ಸರ್. ಹೀಗಾಗಿ ಸ್ಟೂಡೆಂಟ್ಗಳಿಗೆ ಮೇನ್ ಕವರ್ ಅಂದ್ರೆ ಟೈಮ್ ಕವರ್, ಟೈಮ್ ಸೆನ್ಸ್ ಭಾಳ ಇರಬೇಕು. ಹೆಂಗಂದ್ರೆ ನಾ ಮಾಡಿದ್ದು ಏನಂದ್ರೆ ಈಗ 1-100 ಕ್ವಶನ್ಸ್ ಇರ್ತಾವಲ್ಲ, 1-100 ಒಂದು ನನಗೆ ಎಷ್ಟು ಸಾಧ್ಯ ಆಗುತ್ತೆ, ನನಗೆ ಏನೇನು ಬರುತ್ತೆ 1-100 ಟಚ್ ಮಾಡ್ತೀನಿ ಸರ್. ಅದರಲ್ಲಿ ಒಂದು 40-50 ಆಗುತ್ತೆ ಸರ್. ಆಮೇಲೆ ಏನು ಮಾಡ್ತೀವಿ, ಸೆಕೆಂಡ್ ರೌಂಡ್ ಬರಬೇಕು. ಮತ್ತೆ ಯಾವ್ಯಾವ ಬಿಟ್ಟಿವಿ ನಮಗೆ, ಮತ್ತು ಈಗ ಮೈಂಡ್ ಸೆಟ್ಟಲ್ಲಿ ಆ ಎಕ್ಸಾಮ್ ಅದು ಇದ್ರಾಗ ಇದ್ವಿ ಅಂದ್ರೆ ಸರ್ ನಾವು ಏನಿಲ್ಲ ಸರ್, ಈಗ ನೆಕ್ಸ್ಟ್ ಕ್ವಶನಿಗೆ ಆ ಕ್ವಶನ್ ಬಿಟ್ಟಿನಲ್ಲ ಅದು ಯಾವುದೋ ಒಂದು ಕ್ವಶನಿಗೆ ಟಚ್ ಇರುತ್ತೆ ಸರ್, ಆ ಕ್ವಶನ್ ಅಲ್ಲಿ ಫ್ಲಾಶ್ ಆಗಿಬಿಡ್ತದೆ, ನೆಕ್ಸ್ಟ್ ರೌಂಡಲ್ಲಿ ಅದು ಹಾಕಿ ಹಾಕ್ತೀವಿ ಸರ್. ಈಗ ಹೆಂಗಂದ್ರೆ ಒಂದು ಸ್ವಲ್ಪ ಕ್ವಶನ್ಸ್ ಏನಿರ್ತಾವೆ, ಒಂದು 20-30 ಆಪ್ಷನ್ಸ್ ಎರಡು ರಿಮೂವ್ ಮಾಡಿ ಎರಡರಲ್ಲಿ ಒಂದು ಹಿಂಗೆ ಚೂಸ್ ಮಾಡೋದಿರ್ತಾವೆ ಸರ್. ಆ ಥರ ಕ್ವಶನ್ಸ್ ಇರ್ತಾವೆ ಸ್ವಲ್ಪ, ಒಂದು ಯಾರಿಗೆ ಬರ್ತಾ ಇರಲ್ಲ ಅಂಥದ್ರಲ್ಲಿ ಸ್ವಲ್ಪ ರಿಸ್ಕ್ ತೊಗೋಬೇಕು ಸರ್. ರಿಸ್ಕ್ ತೊಗೊಂಡು ಏನು ಮಾಡಿಬಿಡ್ಬೇಕು, ಎಲ್ಲ ನಾವು ಓದಿದ್ದು ಕವರ್ ಮಾಡಿ ಎಲ್ಲ ಟ್ಯಾಲಿ ಮಾಡಿ ಇದನ್ನೇ ಅಂತೇಳಿ ಹಾಕಿದ್ವಿ ಅಂದ್ರೆ ನಮ್ಗೆ ಗ್ಯಾರಂಟಿ ಆಗುತ್ತೆ ಸರ್. ಓಕೆ ರಮೇಶ್ ಅವರೇ, ಇವಾಗ ಎಪ್ಪಡಿ ಹುದ್ದೆಗೆ ಆಯ್ಕೆ ಆಗಿದ್ದೀರಿ? ಈಗ ಕೈಯಲ್ಲಿ ಒಂದು ಉದ್ಯೋಗ ಅನ್ನುವಂಥದ್ದು ಸಿಕ್ಕಿದೆ, ಸೊ ಇದರಿಂದ ತಮಗೂ ಕೂಡ ಒಂದು ನೆಮ್ಮದಿ ಅನ್ನುವಂಥದ್ದಾಗಿದೆ. ಹಾಗೆ ಕುಟುಂಬದವ್ರಿಗೂ ಕೂಡ ತಮ್ಮ ತಂದೆ ತಾಯಿ ಏನು ಸಹೋದರರು ಅಂತಿರ್ತಾರೆ, ಬಂಧು ಬಳಗ ಅಂತಿರ್ತಾರೆ, ಅವ್ರಿಗೆಲ್ಲರೂ ಖಂಡಿತವಾಗಿ ಒಂದು ನೆಮ್ಮದಿಯ ಭಾವನೆ ಬಂದಿರ್ತದೆ, ಏನು ನಮ್ಮ ಇಂಥ ಒಬ್ಬ ಹುಡುಗ ಇವತ್ತು ಅಲ್ಲಿ ಹೋಗಿ ಇಂಥ ಸಾಧನೆ ಮಾಡಿದಾನೆ ಅನ್ನುವಂಥ ಖುಷಿ ಇದ್ದೇ ಇರ್ತದೆ. ಬಟ್ ನಿಮ್ಮಂಥ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಖಂಡಿತವಾಗಿಯೂ ಇಷ್ಟಕ್ಕೆ ತೃಪ್ತರಾಗಲಾರ್ರಿ ಅನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಿದ್ರೆ ತಾವು ಮುಂದಿನ ವಿಚಾರವನ್ನು ಅಂದರೆ ಇನ್ನೂ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಅಂತ ಇಟ್ಕೊಂಡಿದ್ರೆ ಹೇಗೆ? ಈಗ ನೆಕ್ಸ್ಟ್ ಸರ್ FDA ಒಂದು ಈಗ ಬ್ಯಾಕಪ್ಪಲ್ಲಿ ಇದೆ ಸರ್. ಈಗ ನೆಕ್ಸ್ಟ್ ಪ್ಲಾನ್ ಏನಂದ್ರೆ KS ಮಾಡ್ಬೇಕಂತಿದೆ. ವಿದ್ಯಾಸಂಸ್ಥೆ ಅಂದರೆ ಕ್ಲಾಸಿಕ್ ಸಂಸ್ಥೆ
ಸರ್ಗಳ ಮಾರ್ಗದರ್ಶನದಲ್ಲಿ ರವಿ ನಾಯ್ಕರ್ ಸರ್ ಆಗಿರ್ಬೋದು, ಈ ನಮ್ಮ ಸರ್ ಆಗಿರ್ಬೋದು, ಎಲ್ಲರ ಸಲಹೆಯಿಂದ ಕೆ ಎಸ್ ಮಾಡೇ ಮಾಡ್ತೀನಿ ಅಂತ ಹಂಬಲ ಇದೆ, ಮಾಡ್ತೀನಿ. ಮತ್ತು ಶಿಗಣ ಸರ, ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ತಂದೆಯವರು ಆಧ್ಯಾತ್ಮಿಕವಾಗಿ ಭಾಳ ನನಗೆ ಅದು ಇದು ಮಾಡ್ಯಾರ ಸರ್. ಆಧ್ಯಾತ್ಮಿಕವಾಗಿ ನಮ್ಮ ಗುರುಗಳು ರಂಗಲಿಂಗೇಶ್ವರ ಅಂತೇಳಿ ದೇವ್ರಿ ನಮ್ಮದು, ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ನಮಗೆಲ್ಲ ಈಗ ಆಗಬೇಕಂದ್ರೆ ಅವ್ರದೇ ಪುಣ್ಯ ಅಂತ ಅಂದ್ಕೊಂಡಿವಿ ಸರ. ಈಗ ನೆಕ್ಸ್ಟ್ ಹೆಂಗಂದ್ರೆ, ಸೋಲೋನಿಗೂ ಗೆಲ್ಲೋನಿಗೂ ಹೆಂಗಂದ್ರೆ, ಈಗ ಗೆಲ್ತಾನಂದ್ರೆ ಅವನಿಗೂ ಒಂದು ಪ್ಲೇಸ್ ಐತಿ, ಸೋಲ್ತಾನಂದ್ರೆ ಅವ್ನು ಯಾರು ಕೂಡ ಸೋತನ ಅನ್ನೋದನ್ನು ಯುದ್ಧದಲ್ಲಿ ಬರ್ತದಲ್ಲ, ಸೋತವನಿಗೂ ಒಂದು ಜಾಗ ಇದೆ, ಗೆಲ್ಲೋನಿಗೂ ಒಂದು ಜಾಗ ಇದೆ. ಕೆ ಎಸ್ ಅನ್ನೋದು ಕರ್ನಾಟಕದಲ್ಲಿ ಹೈ ಲೆವೆಲ್ ಎಕ್ಸಾಮ್ ರೀ ಸರ್. ಈಗ ಅವನು ಗೆದ್ದಂದರೆ ಅವನಿಗೂ ಒಂದು ಕೂಡ ಜಾಗ ಇದೆ, ಡಿ ವೈ ಎಸ್ ಪಿ ಅಂತ ಐತಿ, ತಹಸೀಲ್ದಾರ್ ಅಂತ ಐತಿ, ಎ ಸಿ ಅಂತ ಐತಿ. ಸೋತರು ಕೂಡ ಇಂಟ್ರ್ವ್ಯೂಗೆ ಹೋಗಿ ಸೋತನಂತ ಇಟ್ಕೋರಿ, ಅವನಿಗೂ ಕೂಡ ಅವನಿಗೂ ಒಂದು ಇಂಟ್ರ್ವ್ಯೂಗೆ ಹೋಗಿ ಬಂದಿನಪ್ಪ, ಕೆ ಎಸ್ ದೊಡ್ಡ ಲೆವೆಲ್ಗೆ ಇಂಟ್ರ್ವ್ಯೂಗೆ ಹೋಗಿ ಬಂದೇನಪ್ಪ ಅನ್ನೋನು ಒಂದು ಜಾಗ ಇದೆ. ಈಗ ಆಡ್ಕೊತಾರಲ್ಲ, ಏ ಅವನೇನು ಆತನಪ್ಪ ಕೆ ಎಸ್, ಅವನೇನು ಆಗಲ್ಲ, ಅದು ಅದನ್ನು ಆದದ್ದು ಪುಣ್ಯ ಅದಿದು ಅಂತಾರಲ್ಲ, ಅದೇನು ತಿಳ್ಕೊಡ್ಸಬಾಳೆ. ಅವ್ರನ್ನ ಅವರು ಯಾವ ಪ್ಲೇಸ್ನಾಗೂ ಇಲ್ಲ ಅಂತ ಅರ್ಥ. ನಾ ಆಗೋದೇನು ಎಲ್ಲರಿಗೂ, ಈಗ ಹಣನೂ ಮುಖ್ಯ, ಸಿರಿತನೂ ಮುಖ್ಯ ಆಗಲ್ಲ, ಬಡತನೂ ಮುಖ್ಯ ಆಗಲ್ಲ, ಮಾನವೀಯತೆ ಗುಣಗಳು ಮುಖ್ಯ ಆಗುತ್ತವೆ. ಈ ಮತ್ತು ಈಗ ನಾವು ಯಾವ ಲೆವೆಲ್ದಾಗ ಇದ್ವಿ, ಈಗ ಒಂದು ಲೆವೆಲ್ಗೆ ಹೋದ್ಮೇಲೆ ನಮ್ಮಂಥ ಪರಿಸ್ಥಿತಿಯಲ್ಲಿರೋ ಸ್ಟೂಡೆಂಟ್ ವಿದ್ಯಾರ್ಥಿಗಳಾಗಲಿ, ಸರ್ ಅಂತ ಮಾರ್ಗದರ್ಶನ ಅಥವಾ ಮಾರ್ಗದರ್ಶನ ಕೂಡ ಆರ್ಥಿಕವಾಗಿ ನೀನು ಸಹಾಯ ಮಾಡೋ ಬಿಡು, ಮಾರ್ಗದರ್ಶನ ಒಂದು ಒಳ್ಳೆ ಆರ್ಥಿಕ ಸಹಾಯನೇ ಅನ್ಕೋರಿ. ನೀವು ಮಾರ್ಗದರ್ಶನ ಕೊಟ್ಟು ಅವ್ರಿಗೊಂದು ರೂಟಿಗೆ ಹೆಚ್ಚಿದ್ರಂದ್ರೆ ಅದೇ ಒಂದು ದೊಡ್ಡ ಸಹಾಯ ಆಗುತ್ತೆ, ಮಾನವೀಯತೆ ಗುಣಗಳನ್ನು ಬೆಳೆಸಿಕೊಳ್ಳಿ. ನಮಸ್ಕಾರ ಸರ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಮಿತ್ರರೇ, ಇಲ್ಲಿವರೆಗೆ ರಮೇಶ್ ಮೇಟಿಯವರ ಸಾಧನೆಯ ಕಥೆಯನ್ನು. ಸೊ ಅವರು ಮುಖ್ಯವಾಗಿ ತಮ್ಮ ಗಮನಕ್ಕೆ ತಂದಿರುವಂಥ ಸಂಗತಿಗಳು ಅಂತಂದರೆ, ಒಂದನೇದು ತಾಳ್ಮೆ ಬೇಕು, ಸಹಣೆ ಬೇಕು, ಅಧ್ಯಯನಶೀಲತೆ ಬೇಕು ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಪರೀಕ್ಷೆಗೆ ಸಿದ್ಧತೆ ಅಂತ ಬಂದಾಗ ಸತತವಾಗಿ ನಿಮ್ಮ ಓದು ಎಷ್ಟು ಮುಖ್ಯ ಇರ್ತದೆ ಅದರಷ್ಟೇ ಮುಖ್ಯವಾದದ್ದು ನೀವು ಓದಿದ್ದು ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗ್ತದನೋ ಇಲ್ಲವೋ ಅನ್ನುವಂಥದ್ದನ್ನು ಪರೀಕ್ಷಿಸಿಕೊಳ್ಳುವಂಥದ್ದು. ಸೊ ಅದು ಸಾಧ್ಯ ಆಗಬೇಕಾದ್ರೆ ತಾವು ನಿರಂತರವಾಗಿ ಮಾದರಿ ಪರೀಕ್ಷೆಗಳನ್ನು ಬರಿಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ, ಮತ್ತು ಅದು ಅವರಿಗೆ ನಿಜವಾಗೂ ಬಹಳ ಸಹಾಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಕ್ಲಾಸಿಕ್ ಸಂಸ್ಥೆಯಿಂದ ನಾವು ಪ್ರತಿ ರವಿವಾರ ಧಾರವಾಡ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಂದರೆ ಐ ಎ ಎಸ್ದಿಂದ ಹಿಡ್ಕೊಂಡು ಬ್ಯಾಂಕಿಂಗ್, ಕೆ ಎ ಎಸ್, ಪಿ ಎಸ್ ಐ, ಪಿ ಸಿ, ಎಫ್ ಡಿ ಎ, ಎಸ್ ಡಿ ಎ, ಡಿ ಎಡ್, ಬಿ ಎಡ್, ಸಿ ಇ ಟಿ, ಬೀಟ್, ವಿಚ್ ಎವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಅವೆಲ್ಲದಕ್ಕೂ ಪ್ರತ್ಯೇಕವಾಗಿ ನಾವು ಪ್ರಶ್ನೆ ಪತ್ರಿಕೆ ಪ್ರತಿ ವಾರ ಸೆಟ್ ಮಾಡ್ತೀವಿ, ಮತ್ತು ಆ ಪರೀಕ್ಷೆಯನ್ನು ನಡೆಸಿ ಪ್ರತಿ ವಾರ ಫಲಿತಾಂಶಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಸೊ ಅಂಥ ಒಂದು ಪರೀಕ್ಷೆಯನ್ನು ತಾವು ಕೂಡ ಬರಿಬೇಕು ಅನ್ನುವಂಥ ಸಂದೇಶವನ್ನು, ಸಲಹೆಯನ್ನು ಕೂಡ ನೀಡಿದ್ದಾರೆ ಅವರು. ಸೊ ಅದರ ಜೊತೆಗೆ ತುಂಬ ಮಹತ್ವದ್ದು ಇನ್ನೊಂದು ಅವರು ಹೇಳಿರುವಂಥ ಸಂಗತಿ ಅಂತಂದರೆ, ಪರೀಕ್ಷಾ ಕೊಠಡಿಯಲ್ಲಿದ್ದಾಗ ಅಂದರೆ ಆ್ಯಕ್ಚುವಲ್ ಎಕ್ಸಾಮಿನೇಷನನ್ನು ಬರೆಯುವಾಗ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂಥದ್ದು. ಓಕೆ, ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬರಬೇಕಾದರೂ ಕೂಡ ನೀವು ಈಗಾಗಲೇ ಈ ಹಿಂದೆ ಮ್ಯಾಕ್ಸಿಮಮ್ ಮಾಡೆಲ್ ಟೆಸ್ಟನ್ನು ಬರೆದಿದ್ರಿ ಅಂತಂದರೆ ನಿಮಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಸೊ ಈ ಮಾಡೆಲ್ ಟೆಸ್ಟ್ಗಳ ಅಡ್ವಾಂಟೇಜ್ ಅವ್ರು ಹೇಳಿದ್ದಾರೆ, ಆದರೂ ನಾನು ಅದಕ್ಕೆ ಸಂಬಂಧಿಸಿದಂಥ ಇನ್ನೆರಡು ಮಾತುಗಳನ್ನು ಹೇಳೋದಾದರೆ, ಒಂದು ಇದು ನಿಮ್ಮ ಎಕ್ಸಾಮ್ ಫಿಯರನ್ನು ತೆಗೆದುಹಾಕ್ತದೆ, ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತದೆ, ಮೂರನೇದು ತುಂಬ ಮುಖ್ಯವಾದದ್ದು ಯಾವ್ಯಾವ ವಿಷಯದಲ್ಲಿ ಎಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಗೊತ್ತಾಗ್ತದೆ. ಸೊ ಹೀಗೆ ಆಮೇಲೆ ಎಲಿಮಿನೇಷನ್ ಅನ್ನುವಂಥದ್ದು ಕೂಡ ಹೇಳಿದರು ಅವರು, ರೈಟ್. ಸೊ ಯಾವುದೋ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ತಕ್ಷಣಕ್ಕೆ ಗೊತ್ತಿಲ್ಲ ಅಂತಂದರೆ ಅದನ್ನು ಬಿಟ್ಬಿಡಿ, ಮೊದಲು ಗೊತ್ತಿರೋದಕ್ಕೆ ಉತ್ತರ ಹಾಕ್ತಾ ಹೋಗಿ, ಕೊನೆಯಲ್ಲಿ ಮತ್ತೊಂದು ರೌಂಡ್ ನೀವು ನೋಡ್ತಾ ಬಂದಾಗ ಈಗಾಗಲೇ ಬಿಡಿಸಿರುವಂಥ ಪ್ರಶ್ನೆಗಳ ನೆರವಿನಿಂದ, ಯಾಕಂದರೆ ದೇರ್ ವಿಲ್ ಬಿ ಸೋ ಮಚ್ ಆಫ್ ರಿಲೇಷನ್ ಬಿಟ್ವೀನ್ ಡಿಫ್ರೆಂಟ್ ಕ್ವಶನ್ಸ್. ಸೊ ಹಾಗೆ ಅದು ಕೂಡ ತಮಗೆ ಎಲಿಮಿನೇಷನ್ ಮಾಡೋದಕ್ಕೆ, ಅಂದರೆ ಯಾವುದು ತಪ್ಪು ಅನ್ನೋದನ್ನು ತಿಳಿದುಕೊಂಡು ಗೊತ್ತಿರಲಾರ್ದಕ್ಕೂ ಕೂಡ ಸರಿಯಾಗಿ ಉತ್ತರಿಸೋದಕ್ಕೂ ಕೂಡ ರಿಸ್ಕ್ ತೊಗೊಂಡು ನಾವು ಮಾಡ್ಬೋದು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ರಮೇಶ್ ಮೇಟಿ ಅವರು ಮೂಲತಃ ಒಬ್ಬ ಎಂಜಿನಿಯರಿಂಗ್ ಪದವೀಧರರಾದರೂ ಕೂಡ ಕನ್ನಡದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಕನ್ನಡ ಸಾಹಿತ್ಯವನ್ನು ತಮ್ಮ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕೆ ಎಸ್ ಮೇನ್ಸನ್ನು ಲಾಸ್ಟ್ ಟೈಮ್ ಬರೆದಿದ್ರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಅದಕ್ಕಾಗಿ ಮಿತ್ರರೇ ನೆನಪಿರಲಿ, ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಲೇಬೇಕು ಅನ್ನುವಂಥ ಅಪೇಕ್ಷೆ ತಮ್ಮದಾಗಿದ್ದರೆ, ಈ ಒಂದು ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು ಕಡೆ ಕನ್ನಡ ಏನು
ಕಡ್ಡಾಯ ಕನ್ನಡ ಅಂತಿದೆ, ಸಾಮಾನ್ಯ ಕನ್ನಡ ಅಂತಿದೆ. ಇವೆರಡುಗಳ ಮಧ್ಯೆ ಒಂದು ಸಮತೋಲನವನ್ನು ಉಂಟು ಮಾಡೋ ರೀತಿಯೊಳಗೆ ತಮ್ಮ ಸಿದ್ಧತೆ ಇರಲಿ. ಸೊ ಇದಕ್ಕೆ ಸಂಬಂಧಿಸಿದಂಥ ಅಧ್ಯಯನ ಸಾಮಗ್ರಿಯನ್ನು, ಪ್ರಶ್ನೆ ಪತ್ರಿಕೆಗಳನ್ನು ನಿರಂತರವಾಗಿ ನಾವು ಕ್ಲಾಸಿಕ್ ಸಂಸ್ಥೆಯ ಸ್ಪರ್ಧಾಸ್ಫೂರ್ತಿ ಪ್ರಕಾಶನ ಅಂತ ಏನಿದೆ, ಸೊ ಅಲ್ಲಿಂದ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ರೈಟ್. ಸೊ ಇಷ್ಟೆಲ್ಲ ಒಂದು ಸಾಧನೆ ಕಥೆಯನ್ನು ಇಲ್ಲಿವರೆಗೆ ನೀವು ನಮ್ಮ ರಮೇಶ್ ಮೇಟಿಯವರಿಂದ ಕೇಳಿದ್ರಿ. ಅವರನ್ನು ನೋಡೋದನ್ನೇ ಒಂಥರ ನಿಜವಾಗಿಯೂ ಸಂಭ್ರಮ ಅನ್ನಿಸ್ತದೆ. ಅಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ನಮ್ಮ ಮುಂದೆ ಅವರು ಕೂತಿದ್ದಾರೆ. ಸೊ ಅವ್ರ ಮಾತಿನಲ್ಲಿ ಎಷ್ಟೊಂದು ನಯ ವಿನಯ ಅನ್ನುವಂಥದ್ದನ್ನು ಕೂಡ ನಾವು ಕಾಣ್ತಿದ್ದೀವಿ ಮಿತ್ರರೇ. ಸೊ ದಯವಿಟ್ಟು ಇಂಥ ಒಳ್ಳೆಯ ಸಕಾರಾತ್ಮಕ ಗುಣಗಳನ್ನು ಇಟ್ಟುಕೊಂಡು ತಾವು ಕೂಡ ಸಿದ್ಧತೆ ಮಾಡಿದ್ದೇ ಆದರೆ ತಾವು ಮುಂದೊಂದು ದಿನ ಇಂಥದೇ ಒಂದು ಸಂದರ್ಶನವನ್ನು ನೀಡೋದ್ರ ಮೂಲಕ ಇತರರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ ಇದೆ, ಇತರರಿಗೆ ಮಾದರಿ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಸೊ ಇವತ್ತಿನ ಈ ಒಂದು ಸಾಧನೆಯ ಕಥೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿ ತಮ್ಮ ಒಂದು ಸಾಧನೆಯ ಅನುಭವವನ್ನು ಹಂಚಿಕೊಂಡಂಥ ಶ್ರೀಯುತ ರಮೇಶ್ ಮೇಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್.